ನಡ್ಕೊಳ್ಳೋ ಆ ಕಡೆ. ನೀನು ನೀನು ದೇವ. ನೀನು ಸಂತೋಷ ಆಗೋದಾದ್ರೆ ಆ ಹೆಸರಲ್ಲೇ ಕರಿ. ಯಾರು ನೀನು? ನನ್ನ ಹತ್ರ ಯಾಕೆ ಬಂದೆ? ನಾನು ಯಾರು? ಈ ಪ್ರಶ್ನೆಗೆ ವೇದಾಂತಿಗಳೇ ಉತ್ತರ ಕಂಡಿಡಲಿಲ್ಲ. ಇನ್ನು ನಾನೇನು ಹೇಳಿ? ನನಗೆ ಡ್ರಾಪ್ ಕೊಡ್ತೀಯಾ? ನಿನಗೆ ಡ್ರಾಪಾ? ಎಂಟ ಡ್ರಾಪು? ಟಿಪ್ಪು ಡ್ರಾಪು. ಅಂದ್ರೆ ನೀನು ಅಲ್ಲಿಂದ ಬಿಚ್ಚತ್ ಮನುಷ್ಯನ? ಅಲ್ಲ, ನಾನು ಸತ್ತಿರೋ ಮನುಷ್ಯ ಅಲ್ಲ. ನೀನ್ ಡ್ರಾಪ್ ಕೊಡದೇ ಇದ್ರೆ ನಿನಗೆ ಟಿಪ್ಪು ಡ್ರಾಪ್ ತೋರಿಸ್ಬೇಕಾಗುತ್ತೆ ಸಂಜಯ್. ನನ್ನ ಹೆಸರು ನಿನಗೆ ಚೆನ್ನಾಗಿ ಗೊತ್ತು, ನಿನಗೂ ಅಷ್ಟೇ. ನಾನು ತುಂಬಾ ಪರಿಚಯ. ಅನುಮಾನ ಇದ್ರೆ ನನ್ನ ಮುಖಾನ ಒಂದ್ಸಲ ಸರಿಯಾಗಿ ನೋಡು, ನಿನಗೆ ಗೊತ್ತಾಗುತ್ತೆ. ನಿನಗೆ ಮುಖಾನೇ ಇಲ್ಲ, ನನಗೇನ್ ಗೊತ್ತಾಗುತ್ತೆ? ಮಣ್ಣು. ಎಲ್ರು ಬಂದಿರೋದು ಮಣ್ಣಿಂದ್ಲೆ, ಕೊನೆಗೆ ಹೋಗೋದು ಮಣ್ಣಿಗೆ. ಇದು ಲಾಜಿಕ್. ಮೊದ್ಲು ನೀನು ಇಳಿ. ಇಳಿಯಲ್ಲ. ನೀನ್ ಯಾರು? ನಿನ್ ಹೆಸರೇನು? ಓಹೋ, ನನ್ನ ಹೆಸರು ಇಷ್ಟು ಬೇಗ ಮರೆತ್ಬಿಟ್ಯಾ? ನನ್ನ ಹೆಸರು ಜನಾರ್ದನ ಗುಪ್ತ ಅಂತ. ಆ ಹೆಸರು ನಮ್ಮ ಅಂಕಲ್ ಹೆಸರು ತರ ಇದೆ. ಆ ಅಂಕಲ್ ನಾನೇ ಕಣಲೇ, ಸಂಜಯ್. ನೋಡು, ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ. ನೀ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ವಾಪಸ್ ಹೋಗು. ನಿನ್ನನ್ನು ಬ್ಲಾಕ್ ಮೇಲ್ ಮಾಡಿ ನನಗೇನು ಪ್ರಯೋಜನ ಇಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ ಸಂಜಯ್, ನಿನ್ನ ಪ್ರೀತಿಯ ಹೊಟ್ಟೆ ಅಂಕಲ್ ಜನಾರ್ದನ, ಜನಾರ್ದನ, ಜನಾರ್ದನ. ನಿನ್ ಮಾತು, ನಿನ್ ಧ್ವನಿ ಎಲ್ಲ ನಮ್ಮ ಹೊಟ್ಟೆ ಅಂಕಲ್ ತರ ಇದೆ. ನಿನ್ನ ಅನುಮಾನ ಇಲ್ದೇ ಇರೋ ದಾರಿ ಮಾಡಿಕೊಡುತ್ತೆ. ನನ್ನ ನಂಬು ಸಂಜಯ್, ಈ ರೂಪ ಹೊತ್ಕೊಂಡು ತಿರುಗಾಡಿ ನನಗೂ ಸಾಕಾಗಿ ಹೋಗಿದೆ. ನಾನು ಮೊದ್ಲಂತ ಆಗಬೇಕು. ನನ್ನ ಈ ಗತಿ ಕಾರಣ ಯಾರು ಗೊತ್ತಾ ಸಂಜಯ್? ಯಾರು? ನೀನು. ನಿನ್ನ ನಂಬಿ, ನಿನ್ನ ಮಾತು ಕೇಳಿ ಈ ಗತಿ ತಂದ್ಕೊಂಡೆ. ವಾಟ್? ನಾನೇನ್ ಮಾಡಿದೆ? ನೀನೇನು ಮಾಡಲಿಲ್ಲ. ಅಲ್ಲ, ನಾನು ಏನ್ ಮಾಡಿದೆ ಅಂತ ಹೇಳಿ. ಕಾರ್ ಡ್ರೈವ್ ಮಾಡ್ತಾ ಕತೆ ಹೇಳ್ತೀನಿ, ಓಕೆ? ನಾನವತ್ತು ನಿಮ್ಮ ಮನೆಗೆ ಬಂದಾಗ ನೀನು ಡ್ಯಾನ್ಸ್ ಮಾಡ್ತಿದ್ದೆ. ಆಗ ಏನಪ್ಪಾ ಸಂಜಯ್, ಡ್ಯಾನ್ಸ್ ಪ್ರಾಕ್ಟೀಸ್ ಜೋರಾಗಿದೆ. ಬ್ರೇಕು ಡಿಸ್ಕೋ ಅಂತ ಮೈಮೂಳೆ ಮುರ್ಕೊಂಬಿಟ್ಟಿಯಾ? ಅಂಕಲ್, ನನಗೇನು ಮೂಳೆಗಳಿವೆ, ನಿಮಗ್ ಮೂಳೆನೇ ಇಲ್ವಲ್ಲ, ಬರೀ ಎಕ್ಸ್ಟ್ರಾ ಮಸಲ್ಸ್. ವಿಷಯ ಆಗಿರ್ಲಿ. ಎಲ್ಲಮ್ಮ ಮನೋಹರ? ಮಕ್ಕಳನ್ನ ನನ್ನ ಸುಬರ್ದು ಬಿಟ್ಬಿಟ್ಟು ಗಂಡ ಹೆಂಡತಿ ಹಾಯಾಗಿ ಟೂರ್ ಹೋಗಿದ್ದಾರೆ. ಅಲ್ಲಪ್ಪ ಜನಾರ್ದನ, ಈ ಗುಡಾಣ ಹೊತ್ಕೊಂಡು ಎಷ್ಟು ದಿವಸ ತಿರುಗ್ತಿ? ಇನ್ನೆಲ್ ಬಿಟ್ ಬರ್ಲಮ್ಮ, ನಾನೇನ್ ಬೆಳೆಸ್ತಾ ಇಲ್ಲ. ಪಾರ್ಥೇನಿಯಂ ತರ ಅದಕ್ಕಷ್ಟೇ ಬೆಳೀತಾನೆ ಇದೆ. ಈ ಗಾತ್ರ ಹೊಟ್ಟೆ ಬೆಳೆಸ್ಕೊಂಡ್ರೆ ಒಳಗೇನೇನೋ ಸೇರ್ಕೊಳತ್ತೆ, ಗೊತ್ತಾ ಅಂಕಲ್? ಸೇರ್ಕೊಳಕ್ಕೆ ನಾನ್ ಬಿಟ್ರೆ ತಾನೇ ಸೇರ್ಕೊಳ್ಳೋದು. ಕಾಯಿಲೆಗಳು ತಾವಾಗೆ ಬರಲ್ಲ ಅಂಕಲ್. ಫಾರ್ ಎಕ್ಸಾಂಪಲ್, ಮೊದಲಿಗೆ ಅಜೀರ್ಣ, ಆಮೇಲೆ ಬ್ಲಡ್ ಪ್ರೆಷರ್, ಆಮೇಲೆ ಶುಗರ್, ಆಮೇಲೆ ನರ್ವಸ್ ಪ್ರಾಬ್ಲಮ್, ಕೊನೆಗೆ ಹಾರ್ಟ್ ಅಟ್ಯಾಕ್. ಅಯ್ಯಯ್ಯ, 28 ಕಾಯಿಲೆ ಹೆಸರೇಳಿ, ನನ್ ಮೇಲೆ ಯಾಕೆ ಈಗ ಅಟ್ಯಾಕ್ ಮಾಡ್ತಿದೀಯಾ? ಹಾಯ್ ಅಂಕಲ್. ಅವಳೆ ಕಳ್ಳ. ಅಂಕಲ್ ಅಂಕಲ್, ಗಣಪತಿ ಹಬ್ಬ ಯಾವಾಗ? ನಿಮ್ ಮೊಮ್ಮಗ ಬಹಳ ಚುರುಕು. ಏ ಕಿಟ್ಟು ಪುಟ್ಟು, ಈಗ ಯಾಕಲೋ ಆ ವಿಷಯ? ಅಂಕಲ್ ನೋಡ್ದಾಗಲ್ಲ ನನ್ ಗಣಪತಿ ಜ್ಞಾಪಕ ಬರುತ್ತೆ, ನಾನೇನ್ ಮಾಡ್ಲಿ? ಏ ತಲಹರಟೆಗಳ, ನಡೀರೊಳಗೆ. ಬಾಯ್ ಅಂಕಲ್, ಬಾಯ್ ಹೊಟ್ಟೆ ಅಂಕಲ್. ಜನಾರ್ದನ, ಬೇಜಾರು ಮಾಡ್ಕೋಬೇಡಪ್ಪ, ಎಲ್ಲಾರ್ಗು ನಿನ್ ಹೊಟ್ಟೆ ಮೇಲೆ ಕಣ್ಣು. ಎಲ್ಲಾರ್ಗು ಹೊಟ್ಟೆ ಇರತ್ತೆ,
ನಿನ್ ಸ್ವಲ್ಪ ಜಾಸ್ತಿ ಹೊಟ್ಟೆ 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 ಎಲ್ಲರೂ ನನ್ನ ಹೊಟ್ಟೆ ಮೇಲೆ ಕಣ್ಣು, ಮಾರಿ ಕಣ್ಣು ಹೋದ ಮೇಲೆ ಅನ್ನೋ ಹಾಗೆ. ಹಾಳಾದಿ ಹೊಟ್ಟೆಯಿಂದಲೇ ಇಷ್ಟು ವರ್ಷ ಆದ್ರೂ ಮದುವೆಯಾಗಿ ಬ್ರಹ್ಮಚಾರಿಯಾಗೇ ಇದ್ದೀನಿ. ಅಂಕಲ್, ನೀವ್ ಯೋಚನೆ ಮಾಡ್ಬಿಡಿ, ನಂಗೆ ಫೇಮಸ್ ಡಾಕ್ಟರ್ದು, ಡಾಕ್ಟರ್ ಸೇನ್ ಗುಪ್ತಾ ಅಂತ, ಅವ್ರು ಮಾಡಿರೋ ರಿಸರ್ಚ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆಯಂತೆ. ಇತ್ತೀಚೆಗೆ ಅವರು ಹೊಟ್ಟೆ ಕರ್ಗಿಸೋದಕ್ಕೆ ಒಂದು ಫಾರ್ಮ್ ನ ಕಂಡಿಡಿದು ಅದಕ್ಕೆ ಔಷಧಿ ತಯಾರು ಮಾಡಿದಾರೆ. ಅದನ್ನ ಕೊಡಿದ್ರೆ ಬರೀ ಹೊಟ್ಟೆ ಮಾತ್ರ ಅಲ್ಲ, ಇಡೀ ದೇಹ ಕರ್ಗತ್ತಂತೆ. ನೀವ್ಯಾ ಕೊನ್ಸಲಿ ಅವ್ರನ್ನ ಭೇಟಿ ಮಾಡಬಹುದು? ಹೌದು, ಮರ್ತೇ ಬಿಟ್ಟೆ ಜನಾರ್ದನ, ಒಳ್ಳೆ ಟೈಮ್ನಲ್ಲಿ ನಮ್ ಸಂಜೆ ಜ್ಞಾಪಕ ಮಾಡ್ದ. ಆ ಡಾಕ್ಟರ್ ನನಗೂ ಗೊತ್ತಿದ್ದಾರೆ, ಸಾಕಷ್ಟು ಜನಕ್ಕೆ ಹೊಟ್ಟೆ ಕರೆದಿದ್ದಾರೆ. ನಿನ್ನ ಅದೃಷ್ಟನ ಒಂದ್ಸಲ ಯಾಕೆ ಪರೀಕ್ಷೆ ಮಾಡಬಾರ್ದು ಅಂತೀನಿ. ನಾಳೆನೆ ಹೋಗ್ತೀನಿ. ಅವ್ರದ್ದು ವಿಳಾಸ? ಒಂದ್ ನಿಮಿಷ. ತುಂಬಾ ಥ್ಯಾಂಕ್ಸ್ ಅಮ್ಮ, ನಾನ್ ಬರ್ತೀನಿ. ಒಳ್ಳೇದು, ಹೊಟ್ಟೆ ಕರಗಿಸ್ಕೊಂಡು ಬಾ. ನಿನ್ ಮಾತು ಕೇಳಿದ್ದಕ್ಕೆ ನನಗೆ ಈ ಗತಿ. ನೀನ್ ಯಾಕೆ ಬೇಜಾರಾಗ್ತೀಯ? ಕಾಫಿ ಕುಡಿ, ತಗೋ. ಥ್ಯಾಂಕ್ ಯು. ಏನ್ ಮುಖ ನೋಡ್ತೀಯ? ಬೆಳಗಾಯ್ತು, ಇದು ಬೆಡ್ ಕಾಫಿ. ಸಕ್ಕರೆ ಕಮ್ಮಿ ಇದೆಯಲ್ಲ? ಹೆದ್ರಿ ಬೇಡ, ಬದುಕಿದ್ದಾಗ ಅವನ್ನ ಹಾಡಿ ಹೋಗ್ಲಿ ಅಡ್ಕೆ ಇರ್ತೀರ, ಅದೇ ವೇಳೆ ಸತ್ರೆ ಹೆದ್ರಿ ಸಾಯ್ತೀರ. ಯಾಕೆ ಹೋಗ್ಲಿ? ನೀವ್ ಯಾವತ್ತರ ಸತ್ರಿ? ನಾನು ಸತ್ತಿಲ್ಲ, ಸತ್ತಿಲ್ಲ ಡಂಗುರ ಸಾರ್ಬೇಕೇನು? ಹೋಗ್ಲಿ ಬಿಡಿ, ನಿಮ್ ಕತೆನ ಅರ್ಧಕ್ಕೆ ನಿಲ್ಸಲ್ಲ, ದಯವಿಟ್ಟು ಮುಂದುವರಿಸಿ. ಸರಿ, ನೀನ್ ಕೊಟ್ಟ ಅಡ್ರೆಸ್ ತಗೊಂಡು ಆ ಡಾಕ್ಟರ್ ಹತ್ರ ಹೋದೆ. ನನ್ನ ಗ್ರಹಚಾರ, ಪಾಪಿ ಸಮುದ್ರ ಹೊಕ್ರು ಮೊಳಕಾಲುದ್ದ ನೀರಂತೆ. ಡಾಕ್ಟರ್ ಸಿಗ್ಲಿಲ್ಲ, ಅವ್ರ ಅಸ್ಟೆಂಟ್ ಸಿಕ್ಕ. ಆಮೇಲೆ ನಮ್ಮ ಪಾತ್ರ ಒಂದೊಂದಕ್ಕೆ ಒಂದ್ಸಲ ಬಾಳ, ಈ ನಿಮ್ಮ ಬಾಡಿನ ಮೋಡಿ ಮಾಡ್ಬೇಕಾದ್ರೆ ಈ ಬಾಡಿಗೊಂದು ಸ್ಪೇನ್ ಕಿಲ್ಲರ್ ಕೊಟ್ರೆ ಸಾಕು, ನಿಮ್ಮ ನೋವನ್ನೆಲ್ಲ ಹಾಗೇ ಎಳ್ಕೊಂಡ್ಬಿಟ್ಟೆ. ನಿಮ್ಮ ಬಾಡಿ ಸ್ಮೂತ್ ಗಾಳಿ ಆದಾಗಿ ಬಾಡಿಗಿದ್ರೋ ಗ್ರಾಚಾರ ಬಾಡಿ ಗ್ರಾಚಾರ ಏನ್ರಿ ಹಾಗಂದ್ರೆ? ನೀವು ಬಂದಿರೋದೆಲ್ಲ ಬಾಡಿ ಕರೆಸಿದ್ರ ತಾನೇ? ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ಸ್ವಾಮಿ. ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಈ ಅವಾರ್ಡ್ಗಳನ್ನ ತಗೊಂಡವ್ರು ಯಾರು? ನಮ್ಮ ಹತ್ರ ಬರೋ ಪರ್ಮನೆಂಟ್ ಕಸ್ಟಮರ್ಸ್. ಇಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು ಹೋಗಿ ತಾನೆ ಸ್ವಾಮಿ, ಅವ್ರು ಅಷ್ಟೊಂದು ಸ್ಲಿಮ್ ಆಗಿ ಸ್ಲಿಮ್ ಆಗಿ ಓಡಾಡ್ತಾ ಇರೋದು. ಅಷ್ಟ್ಯಾಕೆ? ಮೊನ್ನೆ ತಗೊಂಡಲ್ಲ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್, ಅವ್ರು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿಂದ ಮಿಸ್ ಆಗಿ ಹೋಗಿ ಅಲ್ಲಿ ಫ್ರೆಶ್ ಆಗಿ ಅವಾರ್ಡ್ ತಗೊಂಡು. ಆ ಫಾರ್ಮುಲಾ ಏನು ಅಂತ ಹೇಳ್ತೀರಾ? ಸಾರಿ ಬ್ರದರ್, ಅವ್ರ ಅದನ್ನ ಮಾತ್ರ ಯಾರಿಗೂ ಹೇಳಲ್ಲ ಅಂತಿದ್ದಾರೆ. ನಾನು ಎಷ್ಟು ವರ್ಷದಿಂದ ಆ ಫಾರ್ಮುಲಾ ರಹಸ್ಯ ತಿಳ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ವಲ್ಲ. ಆ ರಹಸ್ಯ ಏನಾದ್ರೂ ನನಗೆ ಗೊತ್ತಾಗ್ಬಿಟ್ರೆ ವಿತಿನ್ ಎ ಡೇ ನಾನು ಲಕ್ಷಾಧಿಪತಿ ಆಗ್ಬಿಡ್ತೀನಿ. ಹೇ ಸ್ವಾಮಿ, ನೀವು ಲಕ್ಷಾಧಿಪತಿ ಆಗಿರೋದು ಹಾಗಿರ್ಲಿ, ಮೊದಲು ನಾನು ಹೊಟ್ಟೆ ಕೆಲಸ ಔಷಧಿಗೆ ಎಷ್ಟಾಗುತ್ತೆ ಹೇಳಿ. ಓಹೋ, ನೀವು ಮೆಡಿಸಿನ್ ಬಗ್ಗೆ ಕೇಳ್ತಾ ಇದ್ದೀರಾ? ಜುಜುಬಿ 50,000 ರೂಪಾಯಿ ಆಗ್ಬೋದಷ್ಟೇ. 50,000 ರೂಪಾಯಿನ ಜುಜುಬಿನ ನಿಮಗೆ ನಮ್ಮ ಹೋಟೆಲ್ ಹೋಗಿ 1,00,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನು ಅವ್ರ ಅಷ್ಟೆಂತ ಬಹಳ ಚೀಪ್ ರೇಟು, ಆ ರೇಟಲ್ಲೇ ವ್ಯವಹಾರ ಮಾಡ್ಬಿಡೋಣ. ನೀವು ನಮ್ಮ ಹೋಟೆಲ್ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ತಗೋಬೇಡಿ, ಬಹಳ ಕಾಸ್ಟ್ಲಿ. 15,000 20,000 ತಗೋತಾರೆ. ನನಗೆ 10,000 ರೂಪಾಯಿ ಕೊಡಿ, ಔಷಧಿನ ತಗೊಂಡು ನಿಮ್ಗೆ ಕೇಳ್ಕೊಡ್ತೀನಿ. ಹೆದರಬೇಡಿ ಸ್ವಾಮಿ, ಆ ಔಷಧಿನ ನಮ್ಮ ಬಾಸು ಆತಾಳ ಸೂತ್ರ ಪಾತಾಳ ಎಲ್ಲೇ ಇಟ್ಟಿದ್ರು ಅದನ್ನು ತಗೊಂಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಬರೀ 10,000 ರೂಪಾಯಿ ಕೊಡಿ. 10,000 ರೂಪಾಯಿನ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ವಲ್ಲ. ಹಾಗಾದ್ರೆ ದೇವರೇ ಔಷಧಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ವಲ್ಲ. ಆದ್ರೆ ಈ ನಿಮ್ಮ ದೇಹ, ಐ ಮೀನ್ ಬಾಡಿ, ಎಷ್ಟು ಬೆಲೆ ಬಾಳುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿದೆ ಅಂತ. ಬಾಡಿ ಇದ್ರೆ ಏನು ಪ್ರಯೋಜನ? ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಒಂದು ಕೆಲಸ ಮಾಡಿ, ನಾನೇ ಚೌಕಾಸಿ ಮಾಡ್ತೀನಿ. ಬರೀ 5,000 ರೂಪಾಯಿ ತಂದ್ಕೊಳ್ಳಿ ಸಾಕು, ಆ ಔಷಧ ನಿಮ್ಗೆ ತಂದ್ಕೊಡ್ತೀನಿ ಸ್ವಾಮಿ. ಒಂದು ಸಲ ನೀವು ಔಷಧಿ ಕೊಟ್ಬಿಟ್ರೆ ನಿಮ್ಮಾಗಿ ಈ ವರ್ಷ ಮಿಸ್ಟರ್ ಇಂಡಿಯಾ ಅವಾರ್ಡ್ ನೀಡಿ. ಮೊದಲು ನಿಮ್ ಬಾಸ್ ತೋರಿಸಿ, ಆಮೇಲೆ ದುಡ್ಡಿನ ವ್ಯವಹಾರ ಮಾತಾಡೋಣ. ಈ ಜನ್ಮದಲ್ಲಿ ನೀನು ಮಿಸ್ಟರ್ ಇಂಡಿಯಾ ಅಲ್ಲ, ಮಿಸ್ಟರ್ ಮಂಡ್ಯ ಆಗಲ್ಲ.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸ್ಟಮಕ್ ಪ್ರಾಬ್ಲಮ್? ನಿಮಗೂ ಗೊತ್ತಾಯ್ತಾ ಸರ್? ಕಣ್ಣೆದ್ರೆ ಕಾಣಿಸ್ತಾ ಇರೋದು ಕನ್ನಡಿ ಯಾಕ್ರಿ? ಪ್ಲೀಸ್ ಸಿಟ್ ಡೌನ್. ಈ ಹೊಟ್ಟೆಯಿಂದ ತುಂಬಾ ನೊಂದಿದ್ದೀನಿ ಸರ್. ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸ್ತಾ ಇದ್ದೀನಿ ಸರ್. ಬಸ್ ಹತ್ತೋಕಾಗಲ್ಲ, ಇಳಿಯಕ್ಕಾಗಲ್ಲ, ಅದರಲ್ಲೂ BTS ಬಸ್ನಲ್ಲಿ. ಯಾಕೆ ಕೇಳ್ತೀರಾ ಸರ್ ನನ್ನ ಅವಸ್ಥೆ? ನನ್ನ ಕಷ್ಟ ಶತ್ರುಗೂ ಬೇಡ ಸರ್. ಹೆವಿ ರಶ್ನಲ್ಲಿ ನನ್ನನ್ನು ಬಸ್ನಲ್ಲಿ ಹತ್ತಿಸ್ಕೊಳ್ಳೋದೇ ಇಲ್ಲ ಸರ್. ಆಟೋದವನಿಗೆ ಕರೆದ್ರೆ ನನ್ನನ್ನು ನೋಡಿದ ತಕ್ಷಣ ಆಟೋ ನಿಲ್ಸೋದೇ ಇಲ್ಲ ಸರ್. ಹೊಟ್ಟೆಗೆ ಏನ್ ತಿಂತೀರಾ? ಮಣ್ಣೊಂದನ್ನು ಬಿಟ್ಟು ಎಲ್ಲ ತಿಂತೀರಿ ಸರ್. ನಾಳೆಯಿಂದ ಅದನ್ನು ತಿನ್ನಿ. ಇದೇನ್ ಸರ್ ಹೀಗೆ ಹೇಳ್ತೀರಾ? ಯಾಕೆ ತಿನ್ನಕ್ ಮಜ್ಗರನ? ಮಣ್ಣಲ್ಲಿ ಒಳ್ಳೆ ಮಿನರಲ್ಸ್ ಇರುತ್ತೀ. ಯಾಕೆ ಗರ್ಭಿಣಿ ಹೆಂಗಸರು ತಿನ್ನೋದ್ ನೋಡಿಲ್ವಾ? ಯಾಕೆ ನಿಮ್ಗಿನ್ನೂ ಅನುಭವ ಆಗಿಲ್ವಾ? ನನಗಿನ್ನೂ ಮದುವೆನೇ ಆಗಿಲ್ಲ ಸರ್. ಯಾಕೆ ಸರ್? ಇವ್ರ ಹೊಟ್ಟೆಲ್ ನೋಡಿದ್ರೆ ಹೆಣ್ಣು ಕೊಡೋದಿರ್ಲಿ, ಪಾಪ ಹೆಣ್ಣಿನ ಮುಖಾನೇ ತೋರಿಸಲ್ಲ ಅಂತಾರಂತೆ ಸರ್. ನನ್ನ ಹತ್ರ ಹೇಳ್ಕೊಂಡು ಅಳ್ತಾರೆ. ನೋಡಿ, ಮನುಷ್ಯ ಏನಿಲ್ದಿದ್ರು ಬದುಕಬಹುದು, ಆದ್ರೆ ಮದುವೆ ಆಗದೆ ಬದುಕಕ್ ಆಗಲ್ಲ ಸರ್. ಹೆಣ್ಣು ನೋಡೋಕೆ ನಾಲ್ಕಾರು ಕಡೆ ಹೋಗಿದ್ದೆ ಸರ್. ಆದ್ರೆ ನನ್ನ ಕಣ್ಣು ಹೆಣ್ಣಿನ ಮೇಲಿದ್ರೆ ಹೆಣ್ಣಿನ ಕಣ್ಣು ನನ್ನ ಹೊಟ್ಟೆ ಮೇಲೆ ಸರ್. ಹಾಗಾಗಿ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಗ್ಲೇ ಇಲ್ಲ ಸರ್. ಅದಕ್ಕೆ ಸಿಗ್ನಲ್ ಸಿಗೋ ತನಕ ಸಿಂಗಲ್ ಆಗೇ ಇರಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ಸರ್. ಸರ್ ಸರ್, ತಾವ್ ಹೇಗಾದ್ರೂ ಮಾಡಿ ನನ್ನ ಹೊಟ್ಟೆ ಕರಗಿಸಿ ಸಿಗ್ನಲ್ ಸಿಗೋ ಹಾಗೆ ಮಾಡಿ ಸರ್. ಓಕೆ, ಡೋಂಟ್ ವಾರಿ. ನಾನ್ ಕೊಡೋ ಮೆಡಿಸನ್ ಕೊಬ್ಬನ್ನ ಕರಗಿಸುತ್ತೆ, ಹೆಚ್ಚಾಗಿ ಬೆಳೆದಿರೋ ಮಾಂಸನ ಕುಗ್ಗಿಸ್ಬಿಡುತ್ತೆ, 75 kg ಇರೋ ಮನುಷ್ಯನ 25 kg ಮಾಡ್ಬಿಡುತ್ತೆ ಅಂತ ಫಾರ್ಮುಲಾನ ಕಂಡುಹಿಡಿದು ತಯಾರಿಸಿರೋದು ಮೆಡಿಸನ್. ಶ್ರೇಯಸ್ ಅಳ್ವಾ ಕೆಡಿಸನ್? ಎಸ್ ಸರ್. ನನ್ನ ಫೀಸ್ ಎಷ್ಟು ಅಂತ ಇವ್ರಿಗೆ ಹೇಳಿದ್ದೀರಾ? ಹೇಳಿದ್ದೀನಿ ಸರ್. ತಮ್ಮ ಹೆಸರೇನಂದ್ರಿ? ಶ್ರೇಯಸ್ ಅಳ್ವಾ ಕೆಡಿಸನ್. ತುಂಬಾ ವಿಚಿತ್ರವಾಗಿದೆಯಲ್ಲ ತಮ್ಮ ಹೆಸರು. ಎಲ್ಲವೂ ಸಚಿತ್ರವಾಗಿದ್ರೆ ಹೇಗೆ ಸರ್? ನೀವು ದಿ ಗ್ರೇಟ್ ಸೈಂಟಿಸ್ಟ್ ಥಾಮಸ್ ಆಲ್ವಾ ಎಡಿಸನ್ ಅವರ ಹೆಸರು ಕೇಳಿದಿರಾ? ಕೇಳಿದೀನಿ ಕೇಳಿದೀನಿ. ಆ ಮಹಾನ್ ವಿಜ್ಞಾನಿ ಜ್ಞಾಪಕಾರ್ಥವಾಗಿ ನಾನೇ ಇಟ್ಕೊಂಡಿರೋ ಹೆಸರು ಸರ್. ನನ್ನ ಪಾಲಿಸಿ ಏನು ಗೊತ್ತಾ? ಯಾವ್ದಾದ್ರೂ ಪ್ರಾಬ್ಲಮ್ ಬಂದ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಬದಲು. ಇರ್ಲಿ ಮಿಸ್ಟರ್ ಜನಾರ್ದನ್, ನಿಮ್ ಕೇಸನ್ನ ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಟುಡೇ ಅಂಡ್ ಟುಮಾರೋ ಇಟ್ಸ್ ನಾಟ್ ಪಾಸಿಬಲ್. ಮಿಸ್ಟರ್ ಸೇಯಸ್, ನಾಡಿದ್ ಬೆಳಿಗ್ಗೆ ಇದೇ ಟೈಮ್ಗೆ ಇವ್ರಿಗೊಂದು ಅಪಾಯಿಂಟ್ಮೆಂಟ್ ಕೊಡ್ರಿ. ಓಕೆ ಸರ್, ಬರ್ತೀನಿ ಸರ್. ರೈಟ್, ಬನ್ನಿ ಸರ್, ಬನ್ನಿ. ಅರೇ ಸ್ವಾಮಿ, ಯಾಕ್ರಿ ಬೇಜಾರು ಮಾಡ್ಕೋತೀರಾ? ನೋಡಿ, ಒಳ್ಳೆ ಮೈ ಕಟ್ಟಿದ್ರೆ ಹೆಣ್ಣು ಕೊಡೋಕೆ ತಾನು ಮುಂದು ನಾನು ಮುಂದು ಅಂತ ಕ್ಯೂ ನಿಂತ್ಕೋತಾರೆ. ನಿಮಗೆ ಸಿಲ್ವರ್ ಸ್ಟಾರ್ ಸ್ಟೆಲೂನ್ ಗೊತ್ತಾ? ಓಹೋ, ಅವ್ರ ಪಿಕ್ಚರು ಎರಡೆರಡು ಸಾರಿ ನೋಡಿದೀನಿ. ಅವನ್ಗ ಆ ರೀತಿ ಬ್ಲಡ್, ಅಂತ ಪರ್ಸನಾಲಿಟಿ ಬರೋದಿಕ್ಕೆ ಕಾರಣ ಯಾರು ಗೊತ್ತೇನ್ರಿ? ನಮ್ಮ ಬಾಸ್. ನಮ್ಮ ಬಾಸ್ ಒಂದ್ಸಲ ಫಾರಿನ್ಗೆ ರಿಸರ್ಚ್ ಮಾಡಕ್ಕೆ ಅಂತ ಹೋಗಿದ್ರು. ಅವರಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾಗ ಆ ಊರಿನ ಕಡ್ಡಿ ಪೈಲ್ಮಾನ್ ಒಬ್ಬ ಬಂದು ತನ್ನ ಕಷ್ಟ ಸುಖನೆಲ್ಲ ನಮ್ ಬಾಸ್ ಹತ್ರ ಓ ಅಂತ ಹೇಳ್ಕೊಂಡ. ನಮ್ ಬಾಸು ಕಲ್ಲು ಸುರುಕಂತು. ಅವ್ರು ಹೊಸ ಕಣ್ಣೀರ ಔಷಧಿನ ಅವನು ಕುಡಿಸಿದ್ರು. ಅವನು ಗಟಗಟ ಅಂತ ಕುಡಿದ್ಬಿಟ್ಟ ಸ್ವಾಮಿ. ಕುಡ್ದು 6 ತಿಂಗಳು ಆ ಕಡ್ಡಿ ಪೈಲ್ಮಾನು ಸ್ಟೀಲ್ ಪೈಲ್ಮಾನ್ ಆಗ್ಬಿಟ್ಟ. ಇವತ್ ಅವನೇ ಕಣಯ್ಯ ಸಿಲ್ವರ್ ಸ್ಟೆಲೂನು. ನೀನು ಬಲೂನ್ ನೋಡಿದ್ರೆ ನನಗೆ ಹೊಟ್ಟೆ ಉರಿಯತ್ತೆ. ಅಪ್ಪ ಗಣೇಶ, ಈ ರೀತಿ ಹೊಟ್ಟೆ ಬಿಟ್ಕೊಂಡು ಬೀದಿಲಿ ಹೋಗ್ತಾ ಇದ್ರೆ ಹೆಂಗಸಲ್ಲ ನಿನ್ ನೋಡಿ ಅಂಕಲ್ ಅಂತ ಕರೀತಾರೆ. ಟ್ರಿಮ್ ಆಗಿರ್ಬೇಕಯ್ಯ, ಆಗ್ಲೇ ಹೆಣ್ಮಕ್ಳು ಜುಮ್ ಅಂತ ಹಿಂದೆ ಬರೋದು ಗೊತ್ತಾಯ್ತಾ? ಅದಕ್ಕೆ ತಾನೆ ಇಲ್ಲಿ ಬಂದಿದ್ದು. ನಾಡದ್ದು ನಂಬರ್ಲ ನಂಬರ್ತೀನಿ. ಒಳ್ಳೇದಪ್ಪ. ಅಪ್ಪ ಗಣೇಶ, ಈ ಗಣೇಶನಿಗೆ ಒಳ್ಳೆ ಬುದ್ಧಿ ಕೊಟ್ಟು 5,000 ರೂಪಾಯಿ ನನಗೆ ತಂದ್ಕೊಡೋ ಹಾಗೆ ಮಾಡಪ್ಪ. ಈ ವರ್ಷ ಗಣೇಶನ ಹಬ್ಬದಲ್ಲಿ ನೋಡ್ಕೋತೀನಿ. ನಮಸ್ತೆ ಅಂಕಲ್. ಏನಯ್ಯ ಅಂಕಲ್ ಅಂತೀಯ? ಟ್ವೀನ್ ಏಜ್ ಟಿಂಕಲ್ ಎಲ್ಲ ಅಂಕಲ್ ಅಂತ ಕರೆದ್ರೆ ನಾನು ಎಲ್ಲ ಹೋಗ್ಲಿ? ಸಾರಿ ಅಂಕಲ್. ಮತ್ತೆ ಅಂಕಲ್? ಸಾರಿ ಜೆಂಟಲ್ಮ್ಯಾನ್. ಯಸ್ ಯಸ್ ಯಸ್. ಎಲ್ಲಿಗೆ ಹೋಗ್ತಿದ್ಯಾ? ಕಬ್ಬನ್ ಪಾರ್ಕ್ಗೆ. ಅಯ್ಯೋ 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 ಅಯ್ಯೋ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನಾನು ಅಲ್ಲಿಗೆ ಹೋಗ್ಬೇಕು. ನಟಿ ಡ್ರಾಪ್ ಕೊಡಿ. ಸಾರಿ ಅಂಕಲ್, ಪ್ರಿಂಟಿಂಗ್ ಮಿಸ್ಟೇಕ್. ಹೋಗ್ತಿರೋದು ಕುಮಾರ ಪಾರ್ಕ್ಗೆ. ಕುಮಾರ ಪಾರ್ಕಿಗ? ಯಾವ್ದಾದ್ರೇನು, ಅದು ಪಾರ್ಕ್ ಅಲ್ವಾ? ನಟಿ ಡ್ರಾಪ್ ಕೊಡು. ಯಾಕೆ ವೇಟ್ ಜಾಸ್ತಿನಾ? ವೇಟ್ ಕಾರ್ ಸೆಟ್ ಇದ್ದಂಗಿದೆ. ನಡಿ ನಡಿ. ಅಯ್ಯಪ್ಪ ದೇವ್ರೆ,
ಜೀವನದಲ್ಲಿ ಈ ಗಾಡಿ ಮೇಲೆ ಬ್ಯೂಟಿಫುಲ್ ಹುಡುಗಿ ಕುಡಿಸ್ತೀಯ ಅಂದ್ರೆ ಹೋಗಿ ದಣಿಯರ್ ಕುಡಿಸಿದ್ಯಲ್ಲ. ಜೀವನದಲ್ಲಿ ಜಡ್ಕ ಗಾಡಿ ಓಡಿಸ್ಬೋದು, ಆದ್ರೆ ಟೂ ವೀಲರ್ಸ್ ಮಾತ್ರ ಓಡಿಸ್ಬಾರ್ದು. ಹೊಟ್ಟೆ ಕರಗಿಸೋ ಔಷಧಿ ಇದೇ ತಾನೆ? ಅದಲ್ಲ, ಇದು ಫೋನ್ ತೆಕ್ಕೊಂಡು ಬರ್ತೇನೆ. ಹಲೋ, ಎಸ್ ಚೆನ್ನಾಗುತ್ತ ಹಿಯರ್, ಓಕೆ ಐ ಸಿ, ಓಕೆ ಓಕೆ. ಅಂತ ಅರ್ಜೆಂಟ್ ಏನಿಲ್ಲ, 10 o'clock ಯಾರಿಗೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಓಕೆ, ಇಟ್ ಇಸ್ ಸೋ ಅರ್ಜೆಂಟ್, ಐ ಬಿ ದೇರ್ ಇನ್ 10 minutes. ರೈಟ್. ಎಲ್ಲೋ ಹೊರಟಾಗಿದೆ, ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗ್ಬೇಕಾಗಿದೆ. 1 hour ಇಲ್ಲಿ ಇರ್ತೀನಿ. ಹೋಗ್ಬಿಟ್ಟು ನಿಧಾನಕ್ಕೆ ಬನ್ನಿ. ನಮಸ್ಕಾರ ಸರ್. ಓಹೋ, ಬನ್ನಿ ಬನ್ನಿ ಬನ್ನಿ. ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು, ದುಡ್ಡು ತಂದಿದ್ದೀರಿ ತಾನೆ? ನೋಡಿ, ನೀವು ಒಂದ್ ನಿಮಿಷ ಅಲ್ಲಿ ನಿಂತ್ಕೊಂಡಿರಿ, ನಿಮ್ಗೋಸ್ಕರ ಒಳ್ಳೆ ಔಷಧಿ ರೆಡಿ ಮಾಡಿದ್ದೀನಿ, ಕುಲುಕಿ ತಂದು ಬಿಡ್ತೀರಿ. ನೋಡಿದ್ರ ಸ್ವಾಮಿ ಹೇಗಿದೆ ನಿಮ್ಮ ಹೊಟ್ಟೆ ಸೈಜ್ ನೋಡಿ. ಈ ರಸವತ್ತಾದ ಔಷಧಿನ ರಾತ್ರಿ ಎಲ್ಲ ಕೂತು ತಯಾರು ಮಾಡಿದ್ದೀನಿ ತಗಳಿ. ಸೇನಾ ಗುಪ್ತ ಅವರು ಇಲ್ವಾ ಸರ್? ಇಷ್ಟೊತ್ತು ನನ್ನ ಜೊತೆಲೇ ಇದ್ರು, ಇಬ್ರು ಸೇರಿ ಔಷಧಿ ತಯಾರು ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಾಗೆ ಒಂದು ಫೋನ್ ಬಂದ್ಬಿಡ್ತು, ಅರ್ಜೆಂಟ್ ಆಗಿ ಬೋರ್ಡ್ ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಲೇಬೇಕು ಅಂದ್ರು. ಏನ್ ಮಾಡ್ಲಿ, ಮಾಡಕ್ ಆಗಲ್ವೇ, ಔಷಧಿ ಅವರೇ ತಯಾರು ಮಾಡಿದ್ರು. ಟೆನ್ಷನ್ ನನಗೆ ಜಾಸ್ತಿ, ಅದಕ್ಕೆ ನೀವೇ ಹೋಗಿ ಸ್ವಾಮಿ ಅಂತ ಕಳಿಸ್ಬಿಟ್ಟೆ. ಹೋಗೋವಾಗ ಹೇಳಿದ್ರು ಒಬ್ಬ ಹೊಟ್ಟೆ ಮನುಷ್ಯ ಬರ್ತಾನೆ, ಅವನಿಗೆ ಔಷಧಿ ಕೊಡು ಅಂತ ನನಗೆಲ್ಲ ಹೇಳಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೋಗಿದ್ದಾರೆ. ಇದು ನಿಮಗೆ ಹಾಗಿದ್ರೆ ಸರಿ, ತಗೊಳ್ಳಿ, ಬೇಗ ಕುಡೀರಿ. ನೀವು ನಿಧಾನ ಮಾಡಿದಷ್ಟು ಔಷಧಿ ಪವರ್ ವೀಕ್ ಆಗೋಗುತ್ತೆ. ರೆಡಿನಾ? 1, 2, 3 ಆಕ್ಷನ್. ದೇವ್ರೆ, ನನ್ನ ಹೊಟ್ಟೆ ಕಡಿಮೆ ಮಾಡಿ ಸ್ಮಾರ್ಟ್ ಕಾಳೋ ಮಾಡಪ್ಪ. ಆ
ಅಯ್ಯೋ ನನ್ನ ಕಾಲು, ಅಯ್ಯೋ ನನ್ನ ಹೊಟ್ಟೆ, ಅಯ್ಯೋ ಏನಪ್ಪ ಇದು, ಅಯ್ಯೋ ಅಯ್ಯೋ ಏನೋ ಏನಾಗೋಯ್ತಲ್ಲಪ್ಪ, ಅಯ್ಯಯ್ಯೋ ನನ್ನ ಎದೆ ಇಲ್ಲ, ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ಕೈ, ಅಯ್ಯೋ ನನ್ನ ಕೈ, ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ಹೊಟ್ಟೆ ಕರಗಿಸು ಅಂದ್ರೆ ನನ್ನನ್ನೇ ಕರಗಿಸ್ಬಿಟ್ಟಲ್ಲ ಇವನು, ಅಯ್ಯಯ್ಯೋ ಅಯ್ಯೋ ಕಾಲು ಕರ್ಗೋಗಿದೆಯಲ್ಲಪ್ಪ, ಅಯ್ಯಯ್ಯೋ ಹೊಟ್ಟೆನೂ ಕರ್ಗೋಗ್ಬಿಟ್ಟಿದೆಯಲ್ಲೋ, ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ತಲೆಯಲ್ಲಿ ದಾಸೂರ್ಲು ಕಾಣ್ತಾ ಇಲ್ವಲ್ಲ, ಅಯ್ಯಯ್ಯೋ ಏನಾಗೋಯ್ತಲ್ಲಪ್ಪ, ಅಯ್ಯಯ್ಯೋ ಅಯ್ಯಯ್ಯೋ ಇದು ದಾಸೂರ್ಲು ಕಾಣ್ತಾ ಇಲ್ವ, ಅಯ್ಯೋ 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 ಶ್ರೇಯಸ್ಸು ಮುಗಿತು ಕಣ ನಿಮಗಿವತ್ತು, ಆಯಸ್ಸು ನೀನು ತುಂಬಿರೋದಿಲ್ಲ, ಅಯ್ಯಯ್ಯೋ 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 ಲೋ ಶ್ರೇಯಸ್ಸು. ಹೀಗಾಯ್ತು ನನ್ನ ಅವಸ್ಥೆ. ಅಪ್ಪ ನಂಬಕ್ಕೆ ಆಗ್ತಲ್ಲ ಅಂಕಲ್, ಭ್ರಮೆ ಯಾವುದು ವಾಸ್ತವ ಯಾವುದು ಒಂದು ಗೊತ್ತಾಗ್ತಲ್ಲ. ಯಾಕೆಂದ್ರೆ ನೀನು ಭ್ರಮೆಯಲ್ಲಿದೆಯಾ, ನಾನು ವಾಸ್ತವದಲ್ಲಿದ್ದೀನಿ. ಕೇವಲ ಒಂದು ಅಸ್ಥಿಪಂಜರ ಮಾತಾಡುತ್ತೆ ಓಡಾಡುತ್ತೆ ಅಂದ್ರೆ ಯಾರು ನಂಬ್ತಾರೆ ಹೇಳು? ಸಂಜಯ್ ನಾನು ಮೊದಲಂತಾಗಬೇಕು, ಈ ವಿಚಿತ್ರ ರೂಪದಿಂದ ಆದಷ್ಟು ಬೇಗ ಬಿಡುಗಡೆ ಪಡಿಬೇಕು. ಸಂಜಯ್ ಏನಾದರೂ ಮಾಡು ಸಂಜಯ್ ಪ್ಲೀಸ್. ಅಂಕಲ್ ಕೆಲವು ಸಂದರ್ಭದಲ್ಲಿ ದುಡ್ಡಿನ ಮುಖ ನೋಡಿದ್ರೆ ಅದಕ್ಕೆ ತಕ್ಕ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲ್. ಡಾಕ್ಟರ್ ಫೀಸ್ ಜಾಸ್ತಿ ಕೇಳಿದ್ರೆ ಕಾಂಪೌಂಡ್ ಇಂದ ಔಷಧಿ ತಗೊಳ್ಳೋದು, ಟಿಕೆಟ್ ದುಬಾರಿ ಆದ್ರೆ ಕನೆಕ್ಟರ್ ಕೈ ಬೆಚ್ಚಗೆ ಮಾಡೋದು, ಹೆಚ್ಚು ಕಡಿಮೆ ಆದ್ರೆ ಒದ್ದಾಡೋದು. ಹಳೆಯದನ್ನೆಲ್ಲ ಜ್ಞಾಪಿಸ್ಬೇಡ ಸಂಜಯ್, ಆಗಿದ್ದಾಗೋಯ್ತು. ನಾನು ಕಾಪಾಡಬೇಕಾದ್ದು ನೀನೇ ಸಂಜಯ್, ನೀನೇ ಕಾಪಾಡು ಸಂಜಯ್ ಕಾಪಾಡು. ಅಂಕಲ್ ಐ ಟ್ರೈ ಮೈ ವೆರಿ ಬೆಸ್ಟ್. ಮನೆಗೆ ಹೋಗೋಣ. ಅಜ್ಜಿ ಹೌದಾ, ಎಲ್ಲಿದ್ದಾನೆ? ಇಲ್ಲೇ ಇದ್ದಾರೆ ಇಲ್ಲಿ ಬನ್ನಿ. ಬರ್ತಾ ಇದ್ದೀನಿ. ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ಅಬ್ಬ ನಂಬೋಕೆ ಆಗಲ್ಲ ಸಂಜಯ್, ನಾನೊಬ್ಳೆ ಮನೇಲಿರುವಾಗ ಈ ಮನುಷ್ಯ ಈ ರೂಪದಲ್ಲಿ ಬಂದಿದ್ರೆ ನಿಜವಾಗ್ಲೂ ನನ್ನ ಚಟ್ಟ ರೆಡಿ ಆಗ್ತಿತ್ತು. ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋಂತ ನಾವು ಅಡ್ರೆಸ್ ಕೊಟ್ಟು ಈ ಮನುಷ್ಯನಿಗೆ ವ್ಯವಸ್ಥೆ ತಂದಿತ್ವಲ್ಲ. ಅಜ್ಜಿ ಪಾಸ್ಟ್ ಇಸ್ ಪಾಸ್ಟ್, ಮುಂದೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಐಡಿಯಾ ಹೇಳು. ಹೇಳಿ ಕೇಳಿ ನಿನ್ನ ತಲೆ ಐಡಿಯಾಗಳ ಅಕ್ಷಯ ಪಾತ್ರೆ ಅಲ್ವಾ? ಯಾಕೋ ಸಂಜಯ್ ಜಾಕ್ ಹೊಡಿತಿದ್ದಿ, ಪಾಕೆಟ್ ಮನಿ ಖಾಲಿನ. ಹಾಗಲ್ಲ ಅಜ್ಜಿ, ನಮ್ ಹೊಟ್ಟೆ ಅಂಕಲ್ಲು ಮುಂಚಿನ ತರ ಮನುಷ್ಯನ ರೂಪ ಪಡೀಲಿ ಅಂತ ಅಷ್ಟೇ. ಹೇಗಿದ್ರು ನಿಮ್ಗೆ ಡಾಕ್ಟರ್ ಸೇನ್ ಗುಪ್ತಾ ಪರಿಚಯ ಇದೆಯಲ್ಲ, ನೀ ಸ್ವಲ್ಪ ಅವ್ರ ಹತ್ರ ಮಾತಾಡಿ ಅಜ್ಜಿ. ದಯವಿಟ್ಟು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಮ್ಮ. ದೂರ ದೂರ, ನೀನು ಮೊದಲ ಹಾಗೆ ಮನುಷ್ಯನಾಗೋವರೆಗೂ ದೂರನೇ ಇರ್ಬೇಕು. ಫೋನ್ ಮಾಡ್ಬೇಕು ತಾನೆ, ನಾನ್ ಮಾಡ್ತೀನಿ. ಸರಿ ಅಮ್ಮ. ಅಪ್ಪ ಡೋಂಟ್ ವರಿ. ಓಕೆ ಓಕೆ. ಸೇನಾ ಗುಪ್ತಾ ಸ್ಪೀಕಿಂಗ್. ನಾನು ಮನೋಹರ್ ತಾಯಪ್ಪ ಮಾತಾಡ್ತಿರೋದು. ನಮಸ್ಕಾರ ತಾಯಿ, ಆರೋಗ್ಯವಾಗಿದ್ದೀರಾ? ಏನ್ ಸಮಾಚಾರ? ಇಲ್ಲಿ ಒಂದು ಅನಾಹುತಾನೇ ನಡೆದೋಗಿದೆ. ಅನಾಹುತನ ಹೇಳಿ. ನಮ್ಮ ಜನರನ್ನ ಹೊಟ್ಟೆ ಕರಗಿಸೋಕೋಸ್ಕರ ನಿಮ್ಮ ಹತ್ರ ಕಳಿಸಿದ್ದೆ. ಅದೇ ಅದೇ ಹೊಟ್ಟೆ ಮನುಷ್ಯ ಬಂದಿದ್ರು, ಅವ್ರು ಬಂದಿದ್ದ ನನಗೆ ಮೀಟಿಂಗ್ ಇತ್ತು, ನಾನು ಮತ್ತೊಂದು ದಿವಸ ಅಪಾಯಿಂಟ್ಮೆಂಟ್ ಕೊಟ್ಟೆ, ಆ ವ್ಯಕ್ತಿ ಮತ್ತೆ ಬರಲ್ವಲ್ಲ. ತಮಾಷೆ ಇರೋದೇ ಅಲ್ಲಿ, ಅವನು ಅಲ್ಲಿಗೆ ಬಂದಿದ್ದ, ನೀವು ಮೀಟಿಂಗ್ ಅಂತ ಹೋದ್ರಿ, ನಿಮ್ ಅಸಿಸ್ಟೆಂಟ್ ಔಷಧಿ ಕೊಟ್ಟಿ. ಸಾರಿ ಸಾರಿ ನಿಮ್ಗಲ್ಲ, ಅಲ್ಲ ಅವ್ಗೆ ಔಷಧಿ ಕೊಡಕ್ ಯಾರು ಹೇಳಿದ್ರು ಅಂತ? ಔಷಧಿ ಕೊಟ್ರ ಬಿಟ್ರ ಹೊಟ್ಟೆ ಕರ್ಗೋದ್ ಹೋಗ್ಲಿ, ಮನುಷ್ಯನ ರೂಪ ಹೋಗಿ ಈಗ ಮೂಳೆ ಮನುಷ್ಯ ಆಗಿದ್ದಾನೆ ಅವನು. ಸತ್ತೋಗ್ಬಿಟ್ಟಿದ್ದಾನೆ ಅಂದ್ರ?
ಸತ್ತೋಗಿಲ್ಲ, ಮಾತಾಡ್ತಾನೆ, ನಮ್ ಹತ್ರನೇ ಇದ್ದಾನೆ. ಸ್ಕೆಲಿಟನ್ ಆಗಿ ಮಾತಾಡ್ತಾ ಇದ್ದಾನ? ಹಲೋ ಹಲೋ, ನೋಡಿ ಸಮೌ ಐ ಕ್ಯಾನ್ ಬ್ರಿಂಗ್ ಇಮ್ ಬ್ಯಾಕ್, ಐ ಕ್ಯಾನ್ ಬ್ರಿಂಗ್ ಇಮ್. ಆದ್ರೆ ಒಂದು, ನೀವು ಧೈರ್ಯವಾಗಿ, ನೀವು ಧೈರ್ಯ ಕಳ್ಕೋಬೇಡಿ ಅಷ್ಟೇ. ಐ ವಿಲ್ ಡೂ ಸಮಥಿಂಗ್ ಮೈ ಬೆಸ್ಟ್. ನಾನು ನಿಮಗೆ ಫೋನ್ ಮಾಡ್ತೀನಿ, ಇದಕ್ಕೊಂದು ಫಾರ್ಮುಲಾ ಕಂಡಿಡಿದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಆದ್ರೆ ಒಂದು ರಿಕ್ವೆಸ್ಟ್, ಅವನನ್ನ ಎಲ್ಲೂ ಹೊರಗಡೆ ಬಿಡ್ಬೇಡಿ, ಆ ಮೂಳೆ ಮನುಷ್ಯನ ಜೋಪಾನ ನೋಡ್ಕೊಳ್ಳಿ, ಓಕೆ? ಸರಿ, ತುಂಬಾ ಥ್ಯಾಂಕ್ಸ್. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮವೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಸಾಮಾಜಿ ಬಯಕೆ, ಮಾನವ ಮೂಳೆ ಮಾಂಸದ ತಡಿಕೆ. ಸತ್ಯವಾದ ಮಾತಾಡ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು, ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಏನಂಕಲ್, ಟಿವಿಲಿ ಒಳ್ಳೆ ಹಾಡು ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಸಂಜಯ್, ದೂರದರ್ಶನದಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ತಿದೆಯಲ್ಲ. ಲೋ ಜನಾರ್ದನ, ನಾನ್ ಫೋನ್ ಮಾಡಿ ಹೇಳಿದ್ದೀನಿ, ನೀನು ಮೊದಲಿನ ತರಾನೇ ಆಗ್ತೀಯಂತೆ, ಏನು ಯೋಚನೆ ಮಾಡ್ಬೇಡಪ್ಪ. ಅಷ್ಟು ಮಾಡಿದ್ರೆ ನಿಮ್ ಉಪಕಾರನ ನಾನ್ ಮರೆಯಲ್ಲಮ್ಮ. ಅದ್ ಸರಿ, ಕಿಟ್ಟು ಪುಟ್ಟು ಎಲ್ಲಿ? ಯಾಕೆ, ನಿಮ್ ಮುಖ ನೋಡಿ, ಅವರಿಬ್ರು ಭಯ ಪಟ್ಕೊಂಡು ರಾತ್ರಿ ಎಲ್ಲ ಬಟ್ಟೆ ಒದ್ದೆ ಮಾಡ್ಕೋಬೇಕು ಅಂತನಾ? ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಸ್ಕೂಲ್ ಡೇ ಅಂತೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಕರಿತೀನಿ. ಕಿಟ್ಟು ಪುಟ್ಟು ಬೇಗ ಬಂದ್ರ. ಏನಜ್ಜಿ? ಹೇ ಕಿಟ್ಟು ಪುಟ್ಟು, ದೆವ್ವನೂ ಅಲ್ಲ ಭೂತಾನೂ ಅಲ್ಲ, ನಮ್ ಹೊಟ್ಟೆ ಅಂಕಲ್ ಕಂಡ್ರು. ಕಿಟ್ಟು ಪುಟ್ಟು ಹೆದರ್ಬೇಡಿ, ನಾನು ನಿಮ್ ಹೊಟ್ಟೆ ಅಂಕಲ್. ಹೌದ್ರಪ್ಪ, ನಿಜವಾಗ್ಲೂ ಹೊಟ್ಟೆ ಅಂಕಲ್ಲೇ. ಮತ್ತೆ ಡಾಕಿಂಗ್ ಆಗಿದ್ದಾರೆ. ಅದೊಂದ್ ದೊಡ್ಡ ಕತೆ ಇರ್ಲಿ, ನೀವೇನ್ ಮಾಡ್ತಿದ್ರಿ? ನಾವು ಸ್ಕೂಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಂಗೂ ಡ್ಯಾನ್ಸ್ ಬರುತ್ತೆ. ನಿಜವಾಗ್ಲೂ? ಮತ್ ಮಾಡಿ ನೋಡೋಣ. ಹಾಗಾದ್ರೆ ಟೇಪ್ ರೆಕಾರ್ಡ್ ಆನ್ ಮಾಡಿ. It's lit. Just take a look at the drip. You boys don't get fired in this. Roll a dope, yeah, I'm high as a bitch. Wait, it's lit. Get that little bitch a little tip. Now she wanna suck on the dick. She wanna catch all of the drip. Drip, drip. Pull up and I'm loading the clip. New bitch, yeah, stay on my hip. Niggas talking, they not with this shit. Catch a body, you might get hit. But lately been no
all about drip. New designer, just look at the fit. And I just blew a bag on my bitch. You got clout, but you don't got the drip. You get money, that's some type of myth. I can blind you, bitch, look at the wrist. For that bag, and I might take a risk. Don't get crushed, cause you care about a bitch. Pass the Henny, I'm tryna get lit. Tryna get out my body and shit. Fuck around and start bodying shit. Remember nights we were starving and shit. You my brother, I got you, that's it. We can never fall out about a bitch. We was swimming with sharks and them fish. In the field with them lions and pitch. Sweaty niggas be lying and shit. Talking money, don't buy they own shit. Baby mothers be buying them shit. You not lit, you depend on the bitch. Swear to God, man, I'm clever as shit. Still can trap any weather I'm in. Throw me work and I'm making it flip. What a whip and you might just get sick. Throw me extra, you know we gon' win. Getting money, I been doing this. Since a youngin', I been had to drip. Make a movie, not talking a clip. It's lit. Just take a look at the drip. You boys don't get fired in this. Roll a dope, yeah, I'm high as a bitch. Wait, it's lit. Get that little bitch a little tip. Now she wanna suck on the dick. She wanna catch all of the drip. Drip, drip. ಜನಾರ್ದನ, ತುಂಬಾ ಚೆನ್ನಾಗಿ ಮಾಡಿದೆ. ನಿನ್ನ ಮಾಯಾ ಜಾಲದ ಮುಂದೆ ಪಿಸಿ ಸರ್ಕಾರ, ಉದಯ್ ಜಾದೂಗರ್ ಎಲ್ಲ ಬಿದ್ದೋದ್ರು. ನೋಡು, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡುದು. ನೀನು ಹೀಗೆ ಇದ್ಬಿಡಪ್ಪ. ಹೌದು ಅಂಕಲ್, ಪ್ಲೀಸ್. ಏನೋ ಖುಷಿ ಪಟ್ಟು ಡ್ಯಾನ್ಸ್ ಮಾಡೇ ಹೀಗೆ ಇದ್ಬಿಡು ಅಂತೀರಾ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಅದ್ರ ಕಷ್ಟ ಗೊತ್ತಾಗೋದು. ಸರಿ ಬಿಡಿ ಅಂಕಲ್, ಸಾಯಂಕಾಲ ಹೋಗಿ ಒಂದು ರೌಂಡ್ ಹೊಡ್ಕೊಂಬೋಣ, ನಿಮ್ಗೂ ಬೇಜಾರು ಕಳೆಯುತ್ತೆ. ಅಷ್ಟು ಮಾಡು. ಥ್ಯಾಂಕ್ ಯು ಸಂಜಯ್, ವೆಲ್ಕಮ್. ಎಕ್ಸ್ಕ್ಯೂಸ್ ಮೇಡಮ್. ಎಸ್. ಈ ಅಡ್ರೆಸ್ ಎಲ್ಲಿ ಬರ್ತದೆ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಡಾಕ್ಟರ್ ಮೋಹನ್ ಅನ್ನೋರು ಯಾರು ಇಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಏರಿಯಾದಲ್ಲಿ ಯಾರ್ಯಾರು ಇರ್ಬೋದು ಅಲ್ಲಿ ಹೋಗಿ ನೋಡಿ. ಓಕೆ. ಏನ್ ಮಾಡ್ತಾ ಇದ್ಯಾ ಬಿಡು, ಸವಾನಿ ಸವಾನಿ ಪೊಲೀಸಿಗೆ ಫೋನ್ ಮಾಡಿ. ಯಾರು ಅಪಾಯದಲ್ಲಿದ್ದಾರೆ, ಬಂದೇ ಇರು. ಹೇಯ್ ಪೊಲೀಸ್ ಗೀಲೀಸ್ ಅಂದ್ರೆ ಇಬ್ಬರೆಲ್ಲ ಹಣ ಬಿದ್ದೋಗುತ್ತೆ. ಮರ್ಯಾದೆ ಚೈನ್ ಬಿಚ್ಚಿ ನೋಡು. ಕೊಡು ಕೊಡ್ಬೇಕು. ಯಾರ್ದಾರು ಹೇಳಿದ್ರೆ ಅನ್ಸ್ಬಿಡ್ತೀನಿ. ಏನ್ರೋ ಕಮಂಜಿಗಳ ಒಡವೆ ಕಿತ್ಕೊಂಡು ಹೋಗ್ತಾ ಇದೀರಾ? ಏಯ್ ಕೊಡ್ರೋ ಒಡವೆನಾ, ಕೊಡ್ರೋ. ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡ್ತೀರಾ? ಮಾಡ್ತೀರೇನ್ರೋ? ಹುಷಾರ್. ಕೊಡೋ ಒಡವೆನಾ? ಏಯ್ ನೀನು ಕೊಡೋ. ಹೋಗ್ರೋ ಇಲ್ಲಿಂದ. ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡಿದ್ರೋ ಹುಷಾರ್. ತಗೊಳ್ಳಿ ಅಮ್ಮ, ನೀವು ತಗೊಳ್ಳಿ, ಹೆದರ್ಬೇಡಿ. ನಾನು ನಿಮ್ಮ ಹಿತೈಷಿ. ಸಂಜಯ್ ನೀನ್ ಮನೆಗೆ ಹೋಗು, ನನಗೆ ಹೊರಗಡೆ ತಿರುಗಾಡಬೇಕು ಅನಿಸಿದೆ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಅಂಕಲ್ ಆದಷ್ಟು ಬೇಗ ಬಂದ್ಬಿಡಿ, ರಾತ್ರಿ ಹೊತ್ತು ಹೆಚ್ಚಿಗೆ ಓಡಾಡೋದು ನಿಮ್ಗೆ ಸರಿಯಲ್ಲ, ಅರ್ಥ ಆಯ್ತಾ? ಹಾ, ಡಾಕ್ಟರ್ ಸೇನ್ ಗುಪ್ತಾ ಫೋನ್ ಮಾಡಿ ಫಾರ್ಮುಲಾ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ, ಅರ್ಥ ಆಯ್ತಾ? ಬೇಗ ಬಂದ್ಬಿಡಿ. ಓಕೆ ಬಂದ್ಬಿಡ್ತೀನಿ. ಹಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವ್ ಶ್ರೇಯಸ್ ಅಲ್ವಾ? ಯಾರು ಎನ್ನ ಮಾಡುವರು? ಹಲೋ, ನೀನಾ? ನಾನೇ. ಎಲ್ಲ ನೀನ್ ಔಷಧಿ ಪ್ರಭಾವ. ದಯವಿಟ್ಟು ಕ್ಷಮಿಸಿ, ದುಡ್ಡಿನ ಆಸೆಗೋಸ್ಕರ ಇಂಥ ಕೆಲಸ ಮಾಡ್ಬಿಟ್ಟೆ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ, ಬರಲ್ಲ. ಗುಡ್ ನೈಟ್. ಅಬ್ಬಾ ಅಬ್ಬಾ. ಅಯ್ಯೋ ಶ್ರೇಯಸ್ಸು, ನನಗೆ ಕೈ ಕೊಟ್ಟು ಓಡ್ತೀಯಾ? ಅದು ಹಾಗಲ್ಲ ಅಪ್ಪ ಜನ್ನು. ಬಿಟ್ಬಿಡಪ್ಪ, ಕೊಡಿಸ್ತೀನಿ ಒಂದು ಡಸನ್ ಬನ್ನು. ಬಿಟ್ಬಿಡು, ಬಿಟ್ಬಿಡು ಕಂದ, ಬಿಟ್ಬಿಡು ಅಣ್ಣ, ಚಿಂಜು ಮಿಂಜು ಚಿಚ್ಚು ಬಿಚ್ಚ. ಅಲ್ಲೋಣ ನಿಮ್ಮ ಅಪ್ಪ. ನನಗೆ ಕೈ ಕೊಟ್ಟು ಓಡ್ತೀಯಾ?
ಜನಾರ್ದನ ಮನುಷ್ಯನಾಗಿದ್ದಾಗ ನಡ್ಕೊಂಡ್ ಬರ್ತಿದ್ದ, ಕಲಿತಾದ್ಮೇಲೆ ಏನೇನೋ ಕಲ್ಬಿಟ್ಟಲ್ಲಪ್ಪ. ಅಯ್ಯೋ ಓಡು ಓಡು, ಎಲ್ಲಿ ಹೋಗ್ತೀವಿ? ಯಾರ ಮುಖ ನೋಡೋದ ಏನು? ನನಗೆ ಇದು ಬೇಕು, ಹೆಣ್ಣು ಬೇಕು. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರಪ್ಪ. ಓಡು ಓಡು, ಎಲ್ಲ ಹೋಗ್ತೀಯ? ಕ್ಲಿನಿಕ್ ಹೋದ್ರೆ ಬಿಟ್ಬಿಡ್ತೀನಾ? ಶ್ರೇಯಸ್ಸು ನಿಲ್ಲೋ, ಎಲ್ಲ ಹೋಗ್ತಿದ್ಯಾ? ಎಲ್ಲೋದ ಇವನು? ಎಲ್ಲೋದ ಇವನು? ಏ ಶ್ರೇಯಸ್ಸು ಎಲ್ಲಿದೆಯೋ? ತೆಗಿಯೋ ಬಾಗ್ಲಾ? ಏಯ್ ತೆಗಿತಾ ಇಲ್ಲ ನೀನು. ಏಯ್ ಶ್ರೇಯಸ್ಸು ತೆಗಿಯೋ ಬಾಗ್ಲು, ತೆಗಿಯೋ. ನೀನ್ ನನ್ ಕೈ ಸಿಗು, ಏನ್ ಮಾಡ್ತೀನಿ ನೋಡ್ ನಿನ್ನ. ತೆಗಿಯೋ ಬಾಗ್ಲು, ತೆಗಿತೇ ಇಲ್ಲೋ. ಎಲ್ಲ ನಿನ್ನಿಂದಾನೇ ಆಗಿದ್ದು. ತೆಗಿಯೋ ಬಾಗ್ಲು. ಜನಾರ್ದನ, ಯಾವ ಜನ್ಮದ ಋಣವಯ್ಯ ಇದು? ಈ ರೀತಿ ಅಟ್ಟಿಸ್ಕೊಂಡ್ ಬರ್ತಾ ಇದೆಯಲ್ಲ. ಲವ್ ಶ್ರೇಯಸ್ಸು ತೆಗಿಯೋ ಬಾಗ್ಲ, ತೆಗಿತೇ ಇಲ್ಲೋ. ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ. ನನ್ ಕೈ ಸಿಗು, ನಿನ್ನ ಏನ್ ಮಾಡ್ತೀನಿ ನೋಡು. ತೆಗಿಯೋ ಬಾಗ್ಲು. ನೋಡಿ, ಇನ್ನೊಂದು ಗಂಟೆ ಒಳಗೆ ಆ ವ್ಯಕ್ತಿಗೆ ಔಷಧಿ ಪ್ರಯೋಗ ಆಗ್ಬೇಕು. ಇಲ್ಲದೇ ಇದ್ರೆ ತೊಂದರೆ ಆಗೋ ಅವಕಾಶ ಇರುತ್ತೆ. ಹೇಗಾದ್ರೂ ಮಾಡಿ ಪತ್ತೆ ಮಾಡಬೇಕು. ಅಯ್ಯೋ, ಇವ್ ಜೊತೆಲಿ ಇದಾನಲ್ಲ ಅಂತ ಅವನ ಹೊರಗಡೆ ಕಳಿಸಿದ್ದೇ ತಪ್ಪಾಯ್ತು. ನೋಡು ಸಂಜಯ್, ಇನ್ನುಳಿದಿರೋದು ಕೇವಲ ಒಂದು ಗಂಟೆ ಮಾತ್ರ. ಅಷ್ಟೊಳಗೆ ಆ ವ್ಯಕ್ತಿ ಔಷಧಿ ಕುಡಿದ್ರೆ ಸರಿ, ಇಲ್ಲದೇ ಇದ್ರೆ ಅವನ್ ಸಾಯೋವರೆಗೂ ಮೂಳೆ ಮನುಷ್ಯನಾಗೇ ಇರಬೇಕಾಗುತ್ತೆ. ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದ್ರು ಸರ್, ಅವ್ರು ಯಾವ ಕಡೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಅವ್ರು ಎಲ್ಲೇ ಇದ್ರು ಅವನ್ನ ಹುಡುಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಬಾಯಲ್ಲಿ ಹೇಳ್ಬೇಡ ಸಂಜಯ್, ಮೊದಲು ಆ ಕೆಲಸ ಮಾಡು, ಆಮೇಲೆ ನನ್ನನ್ನು ಬೈಕೋಬೇಡಿ. ಸಿಕ್ಕಿದ್ರೆ ಕ್ಲಿನಿಕ್ ಕರ್ಕೊಂಡ್ ಬಾ, ನಾ ಅಲ್ಲೇ ಇರ್ತೀನಿ. ಬೇಕು ಬೇಕು, ಬರ್ತೀನಮ್ಮ. ಅಜ್ಜಿ, ನೀನೇನ್ ಗಾಬರಿ ಪಡ್ಕೋಬೇಡ, ನಾನು ಈಗ ಬಂದ್ಬಿಡ್ತೀನಿ. ಅಯ್ಯೋ ದೇವ್ರೆ, ಜನಾರ್ದನ ಎಲ್ಲಿ ಸೇರ್ಕೊಂಡಿರ್ಬೋದು? ಇದೇನಯ್ಯ ಒಳ್ಳೆ ದೆವ್ವ ಹಿಡಿದವ್ರ ನಡೀತಾ ಇದ್ದ ನೀನು? ಜನಾರ್ದನ್ ಕರ್ಕೊಂಬ ಅಂದ ಎಲ್ಲಿ ಎಲ್ಲಯ್ಯ ಜನಾರ್ದನ್? ಲಾಕ್ ಮಾಡಿದ್ಯಾ? ಜನಾರ್ದನ್ ಹೇಗಿದ್ದೀರಾ? ವೆರಿ ಬ್ಯಾಡ್ ಕಂಡೀಷನ್ ಅಲ್ಲಿ ಇದೀನಿ ಸರ್. ಬನ್ನಿ ಬನ್ನಿ ಬನ್ನಿ. ಏನ್ರಿ ಶ್ರೇಯಸ್, ನೀವು ಮಾಡಿರೋದು ಈ ತರ ಏನ್ರಿ ಮಾಡೋದು? ನಾನು ಇಷ್ಟು ವರ್ಷ ಮಾಡಿ ಸಾಧನೆ ಹಾಳು ಮಾಡಬೇಕು ಅಂತ ಮಾಡ್ತಾ ಇದ್ದೀರೇನ್ರಿ? ದಯವಿಟ್ಟು ಕ್ಷಮಿಸಿ ಸರ್, ದುಡ್ಡು ಗಾಸೆ ಬಿದ್ದು ಇಂಥ ಕೆಲಸ ಮಾಡ್ಬಿಟ್ಟೆ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಛೀ, ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಬೇಡ? 100 ಜನಕ್ಕೆ ಕುಡಿಸೋ ಔಷಧಿನ ಒಬ್ರು ಕುಡಿಸ್ಬಿಟ್ರೆ ಹೀಗೆ ನಾನ್ ಹ್ಯಾಗ ಹ್ಯಾಗ ರಿಪೇರಿ ಮಾಡೋದು? ನಾನೇನು ಕುಡಿಸ್ಲಿಲ್ಲ ಸರ್, ಇವನೇ ಗಟಗಟ ಅಂತ ಕುಡಿದು ಬಿಟ್ಟ. ಇಲ್ಲ ಸರ್, ನಮ್ ತಾಯಣ್ಣ ನಾನೇ ಕುಡಿಸಿದ್ದು. ಸರಿನೇನಪ್ಪ ಸರ್, ಆಗಿದ್ದು ಆಗೋಯ್ತು, ದಯವಿಟ್ಟು ನಾನು ಮೊದ್ಲಿದ್ದಾಗ ಮಾಡಿ ಸರ್. ನಾನೆಲ್ಲ ಸರ್ ಮಾಡ್ತೀನಿ, ಸುಮ್ಮನೆ ಸುಮ್ಮನಿರ್ರಿ ಜನಾರ್ದನ್. ಡೋಂಟ್ ವರಿ, ನೀವು ರೂಮಲ್ಲಿ ಹೋಗಿ ರೆಸ್ಟ್ ತಗೊಳ್ಳಿ. ಐ ವಿಲ್ ಡೂ ಮೈ ಬೆಸ್ಟ್. ಸರಿ ಸರ್, ಒಳಗೆ ಹೋಗಿ. ಶ್ರೇಯಸ್, ಡಾಕ್ಟರ್ ಶಾಂತಾರಾಮ್ ಅವ್ರ ಹತ್ರ ಹೋಗಿ ಜನಾರ್ದನ್ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೆ, ಅದಾಗಿದ್ರೆ ತಗೊಂಡ್ ಬನ್ನಿ, ನಾನು ಲ್ಯಾಬ್ ಅಲ್ಲಿ ಇರ್ತೀನಿ. ಸರಿ ಸರ್. ಅಜ್ಜಿ, ಎಲ್ಲಿ ಹುಡ್ಕಿದ್ರು ಆ ಹೊಟ್ಟೆ ಅಂಕ ಸಿಗ್ಲೇ ಇಲ್ಲ, ಸಿಕ್ಲೇ ಇಲ್ಲ. ಅಯ್ಯೋ ಪಾಪ, ಅವನ್ ಪಾಡಿಗೆ ಅವನಿಗಿದ್ದ, ಅವನಿಗಿಲ್ದೆ ಆಸೆ ತೋರಿಸಿ ಅವನ್ ಈ ಗತಿ ಮಾಡ್ಬಿಟ್ವಿ. ಡಾಕ್ಟರ್ ಸೇನ್ ಗುಪ್ತಾ, ನಮ್ಗೆ ಒಂದೇ ಗಂಟೆ ಟೈಮ್ ಕೊಟ್ಟಿದ್ದಾರೆ, ನನಗಂತೂ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಔಷಧಿ ಬೇರೆ ಕಂಡು ಹಿಡಿದಿದ್ದಾರೆ, ಇವ್ನ ಎಲ್ಲಿಗೋದ ಅಂತ. ಅಜ್ಜಿ, ಒಂದ್ ಕೆಲಸ ಮಾಡ್ಲಾ? ಏನು? ಅಂಕಲ್ ಸಿಗ್ಲಿಲ್ಲ ಅಂತ ಡಾಕ್ಟರ್ ಸೇನ್ ಗುಪ್ತಾಗೆ ಫೋನ್ ಮಾಡಿ ತಿಳಿಸ್ಬಿಡ್ತೀನಿ, ಮಿಕ್ಕಿದೆಲ್ಲ ಅವ್ರಿಗೆ ಬಿಟ್ಟಿತ್ತು. ಮೊದ್ಲ ಆ ಕೆಲಸ ಮಾಡೋದು. ಒಂದ್ ಫೋನ್ ಮಾಡ್ಲಾ? ಮಾಡೋಗು ಬೇಗ ಹೋಗಪ್ಪ. ಸರ್, ನಿನ್ ಪ್ರೀತಿ ಎಲ್ಲ ಔಷಧಿ ಕುಡಿಸಿದ ಮೇಲೆ ತೋರಿಸಿದ್ರೆ ಸುಮ್ಮನಿರಯ್ಯ ಸರ್. ಜನಾರ್ದನ್ಗೆ ಚಡ್ಡಿ ಹಾಕಿ ಕಷ್ಟಪಟ್ಟು ಕರ್ಕೊಂಡ್ಬಂದ್ ನೀನ್ ಬನ್ನಿ ಸರ್. ಬಂದೆ ಬಂದೆ ಜನಾರ್ದನ್, ಗಾಡ್ ಬ್ಲೆಸ್ ಯು. ಬಹಳ ಕಷ್ಟಪಟ್ಟು ಈ ಫಾರ್ಮುಲಾ ಕಂಡಿಡ್ತಿದ್ದೀನಿ. ಕುಡಿತೀರಾ ಅಥವಾ ಕುಡಿಸ್ಲಾ? ನೀವೇ ಕುಡಿಸ್ಬಿಡಿ ಸರ್.
ಆನಿ, ಓಪನ್ ಯುವರ್ ಮೌತ್, ಗುಡ್, ಹಾಗೆ ಶಬಾಷ್. ನಾನು ಮೊದಲಿದ್ದಂಗೆ ಆಗ್ಬಿಟ್ಟೆ, ನಾನು ಮೊದಲಿದ್ದಂಗೆ ಆಗ್ಬಿಟ್ಟೆ. ಸರ್, ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ನಾನು ಕೊಟ್ಟ ಮೆಡಿಸನ್ ನಿಮ್ಮ ಬಾಡಿಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ, ಆದ್ರಿಂದ ಮತ್ತೆ ನೀವು ಸಾಮಾನ್ಯ ಮನುಷ್ಯನಾಗಿ ಬದಲಾಗೋದಕ್ಕೆ ಸಾಧ್ಯ ಆಯ್ತು. ರಿಯಲಿ ಐ ಆಮ್ ಹ್ಯಾಪಿ ಸರ್. ನಿಜವಾಗ್ಲೂ ನಿಮ್ ಫಾರ್ಮುಲಾ ಅದ್ಭುತ ಸರ್, ಅದ್ಭುತ. ಅದೇ ನಮ್ ಸಾಹೇಬರ ಮಹಿಮೆ ಅನ್ನೋದು. ನಾನು ಅವತ್ತೇ ಹೇಳಿಲ್ವಾ ನಮ್ ಸಾಹೇಬ್ರ ಹತ್ರ ಒಂದೊಂದಕ್ಕೊಂದೊಂದು ಫಾರ್ಮುಲಾ ಇರುತ್ತೆ ಅಂತ. ಸರ್, ನಿಮ್ ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್, ಯಾವತ್ತೂ ಮರೆಯೋದಿಲ್ಲ ಸರ್. ತಲೆಯಿಂದ ಕಾಲ್ವರೆಗೂ ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಹೊಟ್ಟೆ ಹೊಟ್ಟೆನ? ಅದಕ್ಕೆ ಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಇದೆ. ಇನ್ನೊಂದು ಫಾರ್ಮುಲಾನ? ಕಾಣದಂತೆ ಮಾಯವಾದನು ಜನಾರ್ದನ ಫಾರ್ಮುಲಾಗೆ ಹೆದರಿ ಬಿಟ್ಟನು. ಸರ್, ಸರ್, ಮನೆ ನೋಡೋಕೆ ಎಷ್ಟು ಬೊಂಬಾಟಾಗಿದೆ. ನನ್ನ ಈ ಮನೆಗೆ ಬಾ ಅಂತ ಫೋನ್ ಮಾಡಿ ಈ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಏನರ್ಥ? ಇರ್ಲಿ, ಮನೇನು ಫ್ರೀ ಆಗಿದೆ, ನಾನು ಫ್ರೀ ಆಗಿದ್ದೀನಿ. ಉಯ್ಯಾಳೆನು ನನ್ನ ಬಾಬಾ ಅಂತ ಕರೀತಾ ಇದೆ. ತಾಯಾಗಿದೆ ಈ ಮನೆ, ಆಹಾ. ಹಲೋ ಸರ್. ಹಲೋ, ತಾವ್ ಯಾರು ಅಂತ? ಚೆನ್ನಾಗಿದ್ದೀರಿ. ನಮ್ಮ ಮನೆಗೆ ಬಂದು ನನ್ನ ಯಾರು ಅಂತ ಕೇಳ್ತಾ ಇದ್ರಲ್ಲ. ನಿಮ್ಮ ಮನೆ ಸರ್? ಹೌದು ಸ್ವಾಮಿ, ಬಹಳ ಕಷ್ಟಪಟ್ಟು ನಿಯತ್ತ ಕಟ್ಟಿರೋ ಮನೆಯಲ್ಲಿ 40-60 ಸೈಟು, 90 ಫೀಟ್ ಇದ್ರ ರೈಟು, 60 ಲ್ಯಾಕ್ಸ್ ಇದ್ರ ರೇಟು. ಎಷ್ಟು ಮನೆ ಹೋದ್ರು ಕೂಡ ಇಷ್ಟೊಂದು ಪರ್ಫೆಕ್ಟ್ ಕೇಳಲ್ಲ. ಐ ಆಮ್ ಆಲ್ವೇಸ್ ಪರ್ಫೆಕ್ಟ್. ಶಟ್ ಅಪ್. ಏನಾಗಂದ್ರೆ? ಅಂದ್ರೆ ಬಾಯಿ ಮುಚ್ಚಿ ಅಂತ. ಏನ್ರಿ, ನಮ್ ಮನೆಗೆ ಬಂದು ನನ್ ಮನೆ ರೇಟ್ ನಮಗೆ ಹೇಳ್ತೀರಾ? ಎಷ್ಟ್ರಿ ಧೈರ್ಯ ನಿಮ್ಗೆ? ಹಾಗಾದ್ರೆ ನೀವು ಈ ಮನೆ ಓನರ್? ಸಾರಿ ಸರ್, ನಾನ್ ಈ ಮನೆ ಒಳಗೆ ಬಂದ ತಕ್ಷಣ ನನ್ನ ಕಣ್ಣಿಗೆ ಯಾರು ಕಾಣಿಸ್ಲಿಲ್ಲ. ನಾನೇ ಯಾಕೆ ಈ ಮನೆ ಓನರ್ ಆಗ್ಬಾರ್ದು ಅಂತ ಒಂದೇ ಒಂದು ನಿಮಿಷ ಯೋಚನೆ ಮಾಡೋದಿಕ್ಕೆ ಏನಾಗುತ್ತಾರು? ನನ್ನ ಹೆಸರು ಶ್ರೇಯಸ್, ಡಾಕ್ಟರ್ ಸ್ವಯಂ ಗುಪ್ತಾ ಅವರ ಅಸಿಸ್ಟೆಂಟ್. ಈ ಮನೆಗೆ ಬಂದಿ ಅಂತ ನನಗೆ ಒಂದು ಫೋನ್ ಕಾಲ್ ಬಂದಿತ್ತು. ನಾನೇ ನಿಮ್ಗೆ ಕರ್ಸಿದ್ದು. ಥ್ಯಾಂಕ್ ಯು ಸರ್. ಕೈ ಸರ್, ವಾಟ್ಸ್ ಐದು ರೂಪಾಯಿ. ನೀವ್ ಏನೇನು ಫಾರ್ಮುಲಾಗಳನ್ನ ಕಂಡಿಡಿದು ಅದ್ರ ಸಹಾಯದಿಂದ ವಿಚಿತ್ರವಾದ ಸಾಧನೆಗಳನ್ನ ಮಾಡ್ತೀರಾ ಅಂತ ಕೇಳಿದ್ದೆ. ಹೌದು ಸರ್, ತಪ್ಪಿಗಿರೋ ಹೊಟ್ಟೆ ನಾ ಕಲಿಸಿ ನುಣ್ಣುಗು ಮಾಡ್ಬಿಡ್ತೀನಿ. ಮುದುಕನ್ನ ಯುವಕನಾಗಿ ಮಾಡ್ಬಿಡ್ತೀನಿ, ಯುವಕನ್ನ ಮುದುಕನಾಗಿ ಮಾಡ್ಬಿಡ್ತೀನಿ. ಬೇಕಾದ್ರೆ ಗಂಡನ್ನ ಹೆಣ್ಣಾಗಿ ಮಾಡ್ಬಿಡ್ತೀನಿ, ಹೆಣ್ಣನ್ನ ಗಂಡ ಮಾಡ್ಬಿಡ್ತೀನಿ. ಈಗ ನೀವು ಹೂ ಅಂದ್ರೆ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಗುಡ್, ವೆರಿ ಗುಡ್. ಅಷ್ಟೇ ಅಲ್ಲ ಸರ್, ಮಿಸ್ಟರ್ ಜನಾರ್ದನ್ ಗುಪ್ತಾ ಅಂತ ಹೋಗ್ತೀನಿ. ಅವ್ರ ಹೊಟ್ಟೆ ಒಳ್ಳೆ ಡಬ್ಬಲ್ಬೇಕು ತರ ಇತ್ತು ಸರ್. ನನ್ನ ಹತ್ರ ಔಷಧಿ ಕುಡಿದ ಮೇಲೆ ಅವ್ರ ಹೊಟ್ಟೆ ಸಣ್ಣಗಾಗಿ, ಅವ್ರ ನುಣ್ಣಗಾಗಿ, ಈ ಎಲ್ಲರ ಕಣ್ಣಿಗೂ ಮನುಮತನಾಗಿ ಮಿಸ್ಟರ್ ಇಂಡಿಯಾ ಅವಾರ್ಡ್ ತಗೊಂಡು ಈಗ ಬೀದಿ ಬೀದಿ ಅಲಿತಿದ್ದಾರೆ ಸರ್. ಮಿಸ್ಟರ್ ಜನಾರ್ದನ್ ಗುಪ್ತಾ, ಅವ್ರ ಪರಿಚಯ ಸ್ವಲ್ಪ ಮಾಡಿಸ್ತೀರಾ ಪ್ಲೀಸ್? ಡೋಂಟ್ ಡಿಸ್ಟರ್ಬ್ ಮೀ. ಅಂಡರ್ಸ್ಟ್ಯಾಂಡ್? ಗುಪ್ತಾ ಜಾಸ್ ಹೋದ್ರೆ ಗೋಡೆಗೆ ಅಂಟ್ಕೊಂಡು ಹಪ್ಪಳಾದಂಗ ಆಗ್ಬೇಕು. ನನ್ನ ಹೊಟ್ಟೆ ಕರೆಸ್ತೀನಿ ಅಂತ ಹೇಳಿ ಏನೇನು ಔಷಧಿ ಕೊಡಿಸಿ ನನ್ನ ಜೀವನ ಹಾಳು ಮಾಡ್ಬಿಡ್ತಿದ್ದಲ್ಲ. ಹಾಗಲ್ಲ ಸರ್, ನಿಮ್ ವಿಷಯದಲ್ಲಿ ಸ್ವಲ್ಪ ನನ್ನ ಕ್ಯಾಲ್ಕುಲೇಷನ್ ತಪ್ಪಾಗೋಯ್ತು. ಈಗೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ಬಿಡಿ. ಸಂಶಯ ಭಯನ ದುಡ್ಡಿನ ಆಸೆಗೋಸ್ಕರ ಇನ್ನೊಬ್ಬರ ಬಾಳ ಹಾಳು ಮಾಡಿದ ತಪ್ಪ್ರಿ. ಏನೋ ದೇವರ ದಯದಿಂದ ನಾನು ಮತ್ತೆ ಮನುಷ್ಯನಾದೆ. ಎಂಜಲ ಆಸೆಗೋಸ್ಕರ ಇನ್ನೆಷ್ಟು ಜನ ಹಾಳು ಮಾಡ್ತಿರೋ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವೇ ಫೋನ್ ಮಾಡಿ ಕರೆಸಿದ್ವಿ. ಈಗ ನಿಮ್ಮನ್ನ ಪೊಲೀಸ್ ಇಟ್ಕೊಡ್ತೀವಿ ಅಂಕಲ್. ಸ್ವಲ್ಪ ಪೊಲೀಸಿಗೆ ಫೋನ್ ಮಾಡ್ತೀರಾ ಅಂಕಲ್? ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಕು ಸರ್. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ. ಅಲ್ರಿ, ಮನುಷ್ಯನ ಜನ್ಮ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಹಿಂದೂ ಸಂಸ್ಕೃತಿ ಅಂತ ಮನುಷ್ಯ ಜನ್ಮನೇ ಹಾಳು ಮಾಡಕ್ ಹೋಗ್ತಿದ್ರಲ್ರಿ. ಸಾರಿ ಸರ್, ಇನ್ಮೇಲೆ ನಾನು ನಿಯತ್ತಾಗಿ ದುಡ್ದು ಸಂಪಾದನೆ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತೇನೆ ಸರ್. ಅಪ್ಪ,
ನನ್ನಂತೂ ನಿನ್ ಕೈಯಿಂದ ಬಚಾವಾದ್ರಲ್ಲ ಅಷ್ಟೇ ಸರ್. ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಡೋಂಟ್ ಮೈಂಡ್ ಅಂದ್ರೆ ಮತ್ತೆ ಔಷಧಿ ಕುಡಿ ಅಂತೀಯ? ಹಾಗಲ್ಲ ಸರ್, ಇಷ್ಟು ದಿವಸ ನೀವು ಮೂಳೆ ಮನುಷ್ಯನಾಗಿದ್ರಲ್ಲ, ಅದನ್ನ ಅನುಭವ ಏನು ಅಂತ? ಅನುಭವದ ಬಗ್ಗೆ ಕೇಳ್ತಿದ್ದೀರಾ? ದ್ವೇಷ, ಅಸೂಯೆ, ಜಾತೀಯತೆ, ಸುಲಿಗೆ, ದರೋಡೆ, ಕಲಬೆರಕೆ ತುಂಬಿ ತುಳುಕ್ತಾ ಇರೋ ಈ ಜಗತ್ತಿನಲ್ಲಿ ಮನುಷ್ಯನಾಗಿ ಬಾಳೋದಕ್ಕಿಂತ ಮೂಳೆ ಮಾನವಾಗಿ ಬಾಳೋದೇ ವಾಸಿ ಅನ್ಸುತ್ತೆ. ಸರ್, ಇಷ್ಟೊಂದು ವಿಷಯ ತಿಳ್ಕೊಂಡು ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಈ ರೀತಿ ಹೊಡೆಯೋದು ಬರೋದು ತಪ್ಪು ಸರ್. ಅಂದ್ರೆ ನಾನು ಕೊಟ್ಟ ಔಷಧಿ ಕುಡಿದ ಮೇಲೆ ತಾನೆ ನೀವು ಮೂಳೆ ಮನುಷ್ಯನಾಗಿದ್ದು? ಹೌದು. ಮೂಳೆ ಮನುಷ್ಯನಾಗಿದ್ದ ಮೇಲೆ ತಾನೆ ನಿಮ್ಗೆ ಪ್ರಪಂಚದ ಜ್ಞಾನ ಏನು ಅಂತ ಗೊತ್ತಾಗಿದ್ದು? ಅಂತ ವ್ಯಕ್ತಿ ಆದ ನನಗೆ ನೀವು ಸನ್ಮಾನ ಮಾಡೋದು ಬಿಟ್ಬಿಟ್ಟು ಈ ರೀತಿ ಮನೆ ಕರ್ಕೊಂಡ್ಬಂದು ದಬಾಯಿಸ್ತಾ ಇದ್ದೀರಲ್ಲ? ಅಯ್ಯೋಯ್ಯೋ, ಹೌದಲ್ಲ, ನಿಮ್ಮಂತವರಿಗೆ ಸನ್ಮಾನ ಮಾಡಲೇಬೇಕು. ಎಸ್ ಸಂಜಯ್, ಸನ್ಮಾನ ಶುರು ಮಾಡು. ಬನ್ನಿ ಬನ್ನಿ ಬನ್ನಿ. Thank you.